ಫೋರ್ ಆನ್ ಫೈರ್. ಹಾಗಾದ್ರೆ ದರ್ಶನ್ ಜೈಲಿನಲ್ಲಿ ಇರಲಿಕ್ಕೆ ಕಾರಣ ಏನು? ಅಗೇನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ತಾಂತ್ರಿಕ ಸಾಕ್ಷ್ಯಾಧಾರಗಳಿಂದ ದೃಢಪಡ್ತಾ ಇದೆ. ಆರೋಪಿಗಳು ಕೊಲೆಗೆ ಮೊದಲು ಮತ್ತು ನಂತರ ಪ್ರಭಾವಿಗಳ ಸಂಪರ್ಕ ಹೊಂದಿರುವುದು ಕೂಡ ಬೆಳಕಿಗೆ ಬಂದಿದೆ. ಈ ಸಮಯದಲ್ಲಿ ಜಾಮೀನು ಕೊಟ್ಟರೆ ಆಮಿಷ ಮತ್ತು ಬೆದರಿಕೆ ಒಡ್ಡುವಂಥ ಸಾಧ್ಯತೆ ಇದ್ದಂತಾಗುತ್ತೆ. ನೋಡಿ, ದರ್ಶನ್ನ ಈ ಪ್ರಕರಣದಲ್ಲಿ ಪ್ರತಿಯೊಂದೂ ಕೂಡ ಸಾಕ್ಷ್ಯಗಳನ್ನು ಕಲಿ ಹಾಕುವಲ್ಲಿ ಪೊಲೀಸರು ಅತ್ಯಂತ ಎಚ್ಚರಿಕೆಯ ನಡೆಯನ್ನು ಇಟ್ಟಿದ್ದಾರೆ. ಸಾಕ್ಷ್ಯಗಳನ್ನು ಅದು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಅತ್ಯಂತ ಒಂದು ರೀತಿ ಚಾಚು ತಪ್ಪದೇ ಮಾಡಿದ್ದಾರೆ. ಹೀಗಾಗಿ ಆ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ ದೃಢಪಟ್ಟಿದೆ. ಈ ಸಮಯದಲ್ಲಿ ಒಂದು ವೇಳೆ ಜಾಮೀನು ಕೊಟ್ಟರೆ ಒಂದು ಸಾಕ್ಷ್ಯ ನಾಶ ಆಗುತ್ತೆ, ಅಥವಾ ಆಮಿಷ ಬಿಡುವಂಥ ಸಾಧ್ಯತೆ ಇರುತ್ತೆ, ಅಥವಾ ಬೆದರಿಕೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಸಾಕ್ಷ್ಯಗಳ ಮೇಲೆ ಇವರು ಇನ್ಫ್ಲುಯೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಇವರಿಗೆ ಜಾಮೀನು ಸಿಕ್ಕಿಲ್ಲ. ಇನ್ನು ಕೆಲವು ಸಾಕ್ಷಿಗಳ 164 ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಬೇಕಾಗುತ್ತೆ. CRPC 164ನಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ಆ ಸಾಕ್ಷಿಗಳು ಏನು ಹೇಳ್ತಾರೆ ಎನ್ನುವ ಹೇಳಿಕೆಯನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಒಂದು ವೇಳೆ ಈಗಲೇ ಜಾಮೀನು ಕೊಟ್ಟರು ಅಂತ ಅಂದುಕೊಳ್ಳಿ, ಅದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಕೆಲಸ ಆಗುತ್ತೆ. ಪ್ರಭಾವ ಬೀರೋದ್ರ ಜೊತೆಗೆ ಆ ಸಾಕ್ಷಿಗಳನ್ನು ತಿರುಚುವ ಪ್ರಯತ್ನ ಆಗುತ್ತೆ, ಒತ್ತಡ ತಂತ್ರ ಹೇರುವಂಥ ಪ್ರಯತ್ನ ಆಗುತ್ತೆ. 164 ಅಡಿಯ ಆ ದಾಖಲೆಯಲ್ಲಿ ಹೇಳಿಕೆಗಳ ಬದಲಾವಣೆ ಆಗುವಂಥ ಸನ್ನಿವೇಶ ಇರುತ್ತೆ. ಸೊ ಹೀಗಾಗಿ ಈ ಕಾರಣವೂ ಕೂಡ ಒಂದು ಸೇರಿಕೊಳ್ಳುತ್ತೆ. ಇನ್ನು ಕೆಲವು ವಸ್ತುಗಳ FSL ವರದಿ ಕೂಡ ಬಾಕಿ ಇದೆ. ಅನೇಕ ವರದಿಗಳು ಬಂದಿದ್ದಾವೆ. ಇನ್ನೂ ಕೆಲವು ವಸ್ತುಗಳ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬರಬೇಕಾಗಿದೆ. ಅಲ್ಲಿಯೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು. ಯಾವುದೇ ಕಾರಣಕ್ಕೂ ಈ ಪ್ರಕರಣ ಆ ಕಡೆ ಈ ಕಡೆ ಕೊಂಚವೂ ಕೂಡ ಅಲುಗಾಡಬಾರ್ದು. ನೇರವಾಗಿ ಇದನ್ನು ಹೇಗಾದರೂ ಸಾಕ್ಷಿಗಳ ಮೂಲಕ, ವರದಿಗಳ ಮೂಲಕ ಈ ಕೇಸನ್ನು ಗೆಲ್ಲಬೇಕು ಅನ್ನೋದು ಪೊಲೀಸರ ಒಂದು ರೀತಿ ಪ್ರಯತ್ನ ಆಗಿದೆ. ಇನ್ನು ಕೆಲವು ಕಡೆ ವಶಪಡಿಸಿಕೊಂಡಿರುವಂಥ ವಸ್ತುಗಳನ್ನು FSLಗೆ ಕಳಿಸಿದ್ದ ವರದಿ ಇನ್ನೂ ಕೂಡ ಬರಬೇಕಾಗಿದೆ, ಅದು ಕೂಡ ಬಂದಿಲ್ಲ. ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋದು ತಾಂತ್ರಿಕ ಮತ್ತು ಭೌತಿಕವಾಗಿ ದೃಢಪಟ್ಟಿದೆ. ಅವರು ಭೌತಿಕವಾಗಿ ಅಲ್ಲಿದ್ದರು, ಅವರೇ ಇನ್ ಪರ್ಸನ್ ಇದ್ದರು ಅನ್ನೋದು ದೃಢಪಟ್ಟಿದೆ. ಅದಕ್ಕೆ ಅನೇಕ ರೀತಿಯ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಅಡಕ ಮಾಡ್ತಾರೆ ಅದನ್ನು. ಅಂದರೆ ಕೊಲೆ ನಡೆದ ಜಾಗ ಏನಿದೆ, ಪಟ್ಟಣಗೆರೆಯ ಶೆಡ್, ಆ ಜೊತೆಗೆ ಪಟ್ಟಣಗೆರೆಯ ಶೆಡ್ನಿಂದ ಹಿಡಿದು ಶವ ಸಾಗಿಸುವ ಮಾರ್ಗ ಮಧ್ಯೆ ಇರುವಂಥ ಎಲ್ಲ CCTV ಫೋಟೋಸ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ದರ್ಶನ್ ಮನೆಯಿಂದ ಅಥವಾ ಪವಿತ್ರಗೌಡ ಮನೆಯಿಂದ ಈ ಪಟ್ಟಣಗೆರೆಯ ಶೆಡ್ ಆ ದಾರಿ ಉದ್ದಕ್ಕೂ ಕೂಡ ಇರುವಂಥ CCTVಗಳನ್ನು ಆ ಫುಟೇಜ್ಗಳನ್ನು ಕಲೆ ಹಾಕಿದ್ದಾರೆ. ಸೊ ಹೀಗಾಗಿ ತಾಂತ್ರಿಕವಾಗಿಯೂ ಜೊತೆಗೆ ಭೌತಿಕವಾಗಿಯೂ ಕೂಡ ಅವರೆಲ್ಲಿದ್ದರು ಅನ್ನೋದಕ್ಕೆ, ಅವರೇ ಸ್ವತಃ ಅಲ್ಲಿದ್ದರು ಅನ್ನೋದಕ್ಕೆ ಕೂಡ ಅನೇಕ ಸಾಕ್ಷಿಗಳು ದೃಢವಾಗಿ ನಿಂತಿವೆ. ತನಿಖೆ ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಹೀಗಾಗಿ ಈ ಸಮಯದಲ್ಲಿ ಜಾಮೀನು ಕೊಟ್ಟರೆ ತನಿಖೆಗೆ ಅಡಚಣೆ ಆಗ್ಬೋದು ಅಥವಾ ಹಿನ್ನಡೆಯಾಗ್ಬೋದು. ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಜಾಮೀನು ಕೊಟ್ಟರೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಅಡಕವಾಗಿರುತ್ತೆ. ತಾಂತ್ರಿಕ ಕಾರಣಗಳು ಅಥವಾ ತಾಂತ್ರಿಕ ಸಾಕ್ಷ್ಯಗಳು ಜೊತೆಗೆ ಅಲ್ಲಿರುವಂಥ ಅನೇಕ ವ್ಯಕ್ತಿಗಳ ಸಾಕ್ಷ್ಯಗಳನ್ನು ಕೂಡ ಹಾಜರುಪಡಿಸಬೇಕಾಗುತ್ತೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನಿಗೆ ಯಾಕೆ ಜಾಮೀನು ಸಿಕ್ಕಿಲ್ಲ ಅಂದರೆ ಈ ಎಲ್ಲ ಕಾರಣಗಳನ್ನು ಪಟ್ಟಿ ಮಾಡಬಹುದು.